ಹಲೋ, ಹಲೋ ರವಿ, ರೂಮ್ ರೆಂಟ್ ಕಟ್ಟದೆ ಹೋಗ್ಬಿಟ್ಟಿದ್ಯಲ್ಲ, ಯಾರೋ ಕಟ್ತಾರೆ? ಬಂದ ತಕ್ಷಣ ಕೊಡ್ತೀನಿ. ಲಾಸ್ಟ್ ಮಂತ್ ಕೊಟ್ಟಿಲ್ಲ, 2 ತಿಂಗಳದ ಒಟ್ಟಿಗೆ ಕೊಡ್ತೀನಿ. ಲೋ, ಮುತ್ತತ್ತಿ ಕಾಡಲ್ಲಿ ಮಳೆ ಬತ್ತಾಯ್ತಂತೆ, ಕುರಿಗಳನ್ನ ನೋಡ್ಕೊಳಕ್ ಒಬ್ರು ಬೇಕು, ಗೊತ್ತೀರಾ? ಮೊಮ್ಮಗ್ನೆ ಕೂತ್ಕೋ ಬಾ. ಏನ್ ತಾತ, ನಿಂಗೆ ಇನ್ನ ಯಾಕೆ ಕೆಲ್ಸ ಸಿಗ್ಲಿಲ್ವೋ? ತಾತ, ನೀನ್ ಹಾಕಿರೋ ಪ್ರಶ್ನೆ ಚಿಕ್ಕದೆ, ಆದ್ರೆ ಅದಕ್ಕೆ ಉತ್ತರ ಇಲ್ಲಿಂದ ಬೆಂಗಳೂರವರೆಗೂ ಇರುತ್ತೆ. ನೀನು ಸಾಮಾನ್ಯದವನಲ್ಲ. ಸಮಾಧಾನನೂ ಇಷ್ಟೇ ಇರುತ್ತೋ ಮೊಮ್ಮಗ್ನೆ? ಏನದು? ನಿಂಗೇನೋ ದೃಷ್ಟಿಯಾಗಾಯ್ತೋ ಮೊಮ್ಮಗ್ನೆ. ದೃಷ್ಟಿನ? ಹಾ, ಬೆಂಗಳೂರ್ನಾಗ ನೀನ್ ಕೆಲ್ಸ ಹುಡ್ಕಕ್ ಶುರು ಮಾಡಿ 4 ವರ್ಷ ಆತು. ಇಷ್ಟೊಂದ್ ಸಲ ಸೋಲ್ಬಾರ್ದು ಮೊಮ್ಮಗ್ನೆ, ಒಂದೇ ಎಟ್ನಾಗ ಹೊಡಿಬೇಕು. ತಲೆ ಕೈ ಕಾಲು ಹೋದ್ರು ಹಿಂತಿರುಗ ನೋಡ್ಬಾರ್ದು. ಆದ್ರೆ ನಿಂಗ್ ಹಂಗ ಏಟಾಗಿದ್ದ ನಾನ್ ಯಾವತ್ತು ನೋಡ್ಲಿಲ್ವಲ್ಲ. ನನ್ನ ಹಳೆ ತಲೆಮಾರ್ನವ್ರು ಹೇಳ್ತಿದ್ರು, ಯಾವ್ದಾದ್ರು ಒಂದ್ ಜೀವಕ್ಕೆ ಒಂದ್ ಮುಷ್ಟಿ ಅನ್ನ ಹಾಕಿ ಪ್ರಾಣ ಕಾಪಾಡಿದ್ರೆ ಎಷ್ಟೋ ಪುಣ್ಯ ಅಂತ. ಅಂತದ್ರಾಗೆ 100 ಪ್ರಾಣ ಮಗನೆ ಕಾಪಾಡಿದ್ರೆ ಎಷ್ಟ್ ಪುಣ್ಯ ಬರ್ತದೆ. ನಿಂಗೆ ಹಿಡ್ದಿರೋ ಪೀಡೆ ಪಿಚಾಚಿ ಗ್ರಾಚಾರ ಎಲ್ಲ ಹೊಂಟೋತದ ಮಗನೆ. ಏನ್ ಮಾಡ್ಬೇಕು? ನೀನು ನಿಮ್ಮ ಅಪ್ಪನ ಜೊತೆ ಬೆಟ್ಟಕ್ಕೆ ಹೋಗು, ಕುರಿಗಳನ್ನ ನೋಡ್ಕ. ಆಗ್ಲೂ ನಿಂಗೆ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಾ ನಿಂಗೆ ಮಕ್ಕನೇ ತೋರ್ಸಕ್ಕಿಲ್ಲ. ಬಂಗಾರದಂತ ಹುಡುಗನ ಭವಿಷ್ಯನ ಹಾಳ್ ಮಾಡ್ಬೇಕು ಅಂತಿದ್ಯಾ? ಸುಮ್ನೆ ಕೂತ್ಕೊಳ್ಳಯ್ಯ. ಬೆಟ್ಟಕ್ ಹೋದ್ರೆ ಬರೀ ರೊಟ್ಟಿ ತಿನ್ಬೇಕಾಗತ್ತೆ, ಕಾರದ ಮೆಣಸಿನ್ಕಾಯಿನ ನೆಂಚ್ಕೋಬೇಕಾಗತ್ತೆ. ಮಜ್ಜಿಗೆ ಇಲ್ಲ, ಎಣ್ಣೆ ಇಲ್ಲ, ಸೊಪ್ಪು ಸಡಿ ಇಲ್ಲ. ಹುಳ ಹುಪ್ಪಡಿ ನೋಡದೆ ನೆಲದ ಮೇಲೆ ಮಲ್ಕಬೇಕಾಗತ್ತೆ. ಮಳೆಯಲ್ಲಿ ನೆನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು. ಕುರಿಗಳ ಜೊತೆ ಕುರಿಗಳಾಗ್ ಬೆರಿಬೇಕು. ಹಾವು ಬರುತ್ತೆ, ಕಳ್ಳರು ಬರ್ತಾರೆ, ಏನಾದ್ರೂ ಆಗ್ಬೋದು. ನಿಮ್ ತಾತ ಹಂಗೆ ಹೇಳ್ತಾನೆ, ಏನು ಕೆಲ್ಸ ಇಲ್ವಲ್ಲ ಈ ವಯಸ್ಸಲ್ಲಿ. ಯಾಕೆ ದೊರೆ ಮಾವ, ಜೊತೆಗೆ ಯಾರು ಸಿಕ್ಕಿಲ್ವಾ? ಓದ್ಕೊಂಡಿರೋ ಕೈ ಪಿಕಾಸಿ ಕೊಟ್ಟಿದ್ಯಾ? ಏನಿದು, ಇವನು ನಮ್ ತರನೇ ಕುರಿ ಮೇಕೆ ಕಾಯ್ಬೇಕಾ? ಮೈಸೂರಲ್ಲಿ ಎಷ್ಟೊಂದು ಕೆಲ್ಸಗಳವಂತೆ, ಅಲ್ಗೋಗತ್ತಾನೆ. ಹೋಗ್ತೀನ್ ಬಿಡ. ಏ ರವಿ, ಬೆಂಗಳೂರಲ್ಲಿ ಪಿಕ್ಚರ್ ಆಕ್ಟ್ರೆಸ್ನೆಲ್ಲ ನೋಡಿದ್ಯಾ? ರಚಿತ ಕಾಣಿಸಿದ್ಲ? ಯಾಕೆ ಮಾವ ಬರಕ್ಕೆ ಇಷ್ಟು ತಡ ಮಾಡಿದೆ? ತಡ ನಂದಲ್ಲ ದೊರೆಸ್ವಾಮಿ, ಗಂಗಾ ಒಂದು. ಇಲ್ನೋಡು, ಬೆಳಿಗ್ಗೆ ಹುಟ್ಟಿತ್ತು. ಯಾಕಮ್ಮಿ ಇಷ್ಟಡ? ಸೂರ್ಯ ನೆತ್ತಗ್ ಬರಕ್ ಮುಂಚೆ ಬೆಟ್ಟಕ್ ಹೋಗ್ಬೇಕು ನಡಿ. ಮಾವ, ಶಂಕರ್ ಬಾಬಾ ನಿನ್ ಜೊತೆಗ್ ಬರ್ಬಾರ್ದಲ್ವಾ? ನಿನ್ ಜೊತೆಗೆ ಯಾರು ಬರ್ತಾರೆ? ರವಿ ಅವನಲ್ಲ. ಹಂಗಾರೆ ನಾನ್ ಮನೆಗ್ ಹೋಯ್ತೀನಿ. ಯಾಕಮ್ಮಿ? ನನ್ಗೇನ್ ಕ್ಯಾಮೆ ಇಲ್ವಲ್ಲ. ಯಾಕೆ? ಓದ್ ಬರ್ದೇ ಇರೋಳು, ನಾನೇ 100 ಕುರಿಗಳನ್ನ ನೋಡ್ಕೋತೀನಿ. ಇಂಜಿನಿಯರಿಂಗ್ ಅಷ್ಟು ಓದೋನು. ನಿಮ್ದು ನಮ್ದು 200 ಕುರಿಗಳನ್ ಕಾಯಲ್ವಾ? ಇನ್ನ ನಾನ್ ಯಾಕೆ? ಚೆನ್ನಾಗಿದ್ಯಾ ಗಂಗವ್ವ? ಗಂಗವ ಅಲ್ಲ, ಗಂಗು. ಅದೇ ಬಿಡು. ಅದೇ ಅಲ್ಲ, ಗಂಗು. ಸರಿ, ನೀನ್ ಹೇಗ್ ಹೇಳ್ತೀಯೋ ಹಾಗೆ. ಸರ್, ಸರಿ ಸರ್. ಯಾಕ್ ತಡ ದೊರೆ ಮಾಮ? ಸೂರ್ಯ ನೆತ್ತಿಕತ್ತವನ್ನ ಬೆಟ್ಟಕೋಬೇಕು. ಸರ್ ಸರಿ, ನಾನು ಆಮ್ಯಾಗೆ ಮಾಡ್ತೀನಿ. ಏ ಮಲ್ಲಣ್ಣ, ಹುಷಾರು. ಸರ್ಕಾರದವರು 6 ಹುಲ್ಗಳನ್ನ ಬಿಟ್ಟವ್ರಂತೆ. ನೀವು ಹೋಗೋ ದಾರಿನಾಗೆ ಇದಕ್ಕೆ ಬಂದಾವು. ನೋಡೋಣ ಬಿಡು, ಅಲ್ಲೇ ಬ್ಯಾಟ್ದಾಗೆ ಎಲ್ಲೋ ಸುತ್ತಾವಂತೆ. ಹುಷಾರು.